ಫ್ರೆಂಡ್ಸ್ ಇದನ್ನ ತುಂಬಾನೇ ಗಮನವಿಟ್ಟು ಕೇಳಿ ಇದು ತುಂಬಾನೇ ವೈರಲ್ ಆಗುತ್ತಿದೆ ಒಬ್ಬಳು ಹುಡುಗಿಯ ಕಣ್ಣಿನ ದೃಷ್ಟಿ ಹೋಗಿದೆ ಆಕೆ ಡಾಕ್ಟರ್ಸ್ ಹತ್ತಿರ ಹೋಗುತ್ತಾಳೆ ಅವಾಗ ಡಾಕ್ಟರ್ಸ್ ಐ ಟೆಸ್ಟ್ ಅನ್ನ ಮಾಡ್ತಾರೆ ಅವಾಗ ರಿಪೋರ್ಟ್ ಬರುತ್ತೆ ಇದು ಗೊತ್ತಾಗುತ್ತೆ ಪ್ರತಿದಿನ ರಾತ್ರಿ ಲೈಟ್ ಆಫ್ ಮಾಡಿ ಕಣ್ಣಿನ ಮುಂದೆ ಈ ತರ ಮೊಬೈಲ್ ಅನ್ನ ಹಿಡಿದುಕೊಂಡು 2ರಿಂದ 3 ಗಂಟೆ ಪ್ರತಿದಿನ ಮೊಬೈಲ್ ಅನ್ನ ಯೂಸ್ ಮಾಡುತ್ತಿದ್ದಳು ಬರ್ತಾ ಬರ್ತಾ ನಿಧಾನವಾಗಿ ಆಕೆಯ ಕಣ್ಣಿನ ದೃಷ್ಟಿ ಹೋಗಿದೆ ಈ ಒಂದು ಡಿಸೀಸ್ ನ ಹೆಸರು ಸ್ಮಾರ್ಟ್ ಫೋನ್ ವರ್ಷನ್ ಸಿಂಡ್ರೋಮ್ ಫ್ರೆಂಡ್ಸ್ ಒಂದು ವೇಳೆ ನೀವು ಲೈಟ್ ಆಫ್ ಮಾಡಿ ಪ್ರತಿದಿನ ರಾತ್ರಿ 2ರಿಂದ 3 ಗಂಟೆ ಮೊಬೈಲ್ ಅನ್ನು ಯೂಸ್ ಮಾಡುತ್ತಿದ್ದೀರಾ ರೀಲ್ಸ್ ಅನ್ನು ನೋಡ್ತಾ ಇದ್ದೀರಾ ಇವಾಗಲೇ ಅದನ್ನ ಸ್ಟಾಪ್ ಮಾಡಿ ನೀವೇ ಡಿಸೈಡ್ ಮಾಡಿ ನಿಮಗೆ ಮೊಬೈಲ್ ಮುಖ್ಯನಾ ಅಥವಾ ನಿಮ್ಮ ಕಣ್ಣಿನ ದೃಷ್ಟಿ ಮುಖ್ಯನಾ ಅಂತ ಫ್ರೆಂಡ್ಸ್ ನೀವು ಇಯರ್ ಫೋನ್ಸ್ ಅನ್ನು ಯೂಸ್ ಮಾಡ್ತೀರಾ ಹಾಗಾದ್ರೆ ನಾನು ಹೇಳ್ತೀನಿ ಇದರಿಂದ ಪರ್ಮನೆಂಟ್ ಆಗಿ ನೀವು ಕ್ಯೂಡರ್ ಆಗ್ತೀರಾ ನಿಮ್ಮ ಕಿವಿ ಇಯರ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ WHO ಅಕಾರ್ಡಿಂಗ್ ಪ್ರಕಾರ ಇಯರ್ ಫೋನ್ಸ್ ಅನ್ನು ಯೂಸ್ ಮಾಡೋದ್ರಿಂದ 2050ರವರೆಗೆ ಅಂದರೆ 25 ಕೋಟಿ ಜನ ಕ್ಯೂಡರ್ ಆಗ್ತಾರೆ ಇಯರ್ ಬಡ್ಸ್ ಅನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನೀವು ನಿಮ್ಮ ಕಿವಿಯಲ್ಲಿ ಈ ತರ ಇದನ್ನ ಫಿಟ್ ಆಗಿ ಇಟ್ಟುಕೊಳ್ತೀರಾ ಇದನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಇಯರ್ ಕೆನಾಲ್ ಬಂದು ಡ್ರೈ ಆಗ್ತಾ ಹೋಗುತ್ತೆ ಅದರಿಂದ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ ಗಂಟೆ ಗಂಟೆಗಳ ಸಮಯ ತುಂಬಾ ಸೌಂಡ್ ಇಟ್ಟುಕೊಂಡು ಸಾಂಗ್ಸ್ ಅನ್ನ ಕೇಳೋದ್ರಿಂದ ಕಿವಿ ಡ್ಯಾಮೇಜ್ ಆಗುತ್ತೆ ಕಿವಿ ಬಂದು ಒಂದು ತುಂಬಾನೇ ಸೆನ್ಸಿಟಿವ್ ಆರ್ಗನ್ ಅದರಿಂದ ಕಿವಿಯಲ್ಲಿ ಸ್ವೆಲ್ಲಿಂಗ್ ಆಗೋದಕ್ಕೆ ಶುರುವಾಗುತ್ತೆ ಪರ್ಮನೆಂಟ್ ಆಗಿ ಹಿಯರಿಂಗ್ ಲಾಸ್ ಆಗುತ್ತೆ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲೀಸ್ಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಜಗತ್ತನ್ನ ಸುತ್ತಾಡೋ ಶಾಕ್ ಇದೆಯಾ ಲಂಡನ್ ಗೆ ಹೋಗೋ ಆಸೆ ಇದೆಯಾ ಫ್ಲೈಟ್ ನಲ್ಲಿ ಅಲ್ಲ ಬಸ್ ನಲ್ಲಿ 47 ವರ್ಷದ ನಂತರ ಮತ್ತೆ ಈ ಒಂದು ಸರ್ವಿಸ್ ಅನ್ನ ಶುರು ಮಾಡಿದ್ದಾರೆ ಒಂದು ಬಸ್ ಇದೆ ಇದರಲ್ಲಿ ನೀವು ಡೆಲ್ಲಿಯಿಂದ ಲಂಡನ್ ವರೆಗೂ ಹೋಗಬಹುದು 70 ದಿನ ಬೇಕಾಗುತ್ತೆ ಡೆಲ್ಲಿಯಿಂದ ಲಂಡನ್ ಗೆ ಹೋಗೋಕೆ 18 ದೇಶಗಳನ್ನ ನೋಡ್ತಾ ಹೋಗಬಹುದು 20,000 ಕಿಲೋಮೀಟರ್ ಪ್ರಯಾಣ ಇರುತ್ತೆ ನೀವು ಯೋಚನೆ ಮಾಡ್ತಾ ಇರಬಹುದು ಎಷ್ಟು ದುಡ್ಡು ಖರ್ಚು ಆಗತ್ತೆ ಅಂತ ಒಂದು ವೇಳೆ ನೀವು ಈ ಪ್ರಯಾಣವನ್ನ ಮಾಡಬೇಕು ಅಂದ್ರೆ ನಿಮಗೆ 15 ಲಕ್ಷ ರೂಪಾಯಿ ದುಡ್ಡು ಖರ್ಚು ಆಗತ್ತೆ ಇದರಲ್ಲಿ ವೀಸಾ ಕವರ್ ಆಗತ್ತೆ ಹೋಟೆಲ್ ಕವರ್ ಆಗತ್ತೆ ಮತ್ತು ಎಲ್ಲಾ ಸರ್ವಿಸಸ್ ಕೂಡ ಕವರ್ ಆಗತ್ತೆ ಮತ್ತು ಬೇರೆ ಬೇರೆ ದೇಶದಲ್ಲಿ ಸ್ಟೇ ಮಾಡ್ತಾ ನೋಡ್ತಾ ಹೋಗಬಹುದು ನಿಮಗೆ ಈ ಒಂದು ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಹಾಯ್ ಫ್ರೆಂಡ್ಸ್ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಚೇಂಜಸ್ ಆಗ್ತಾ ಇದೆ ನಮ್ಮ ಭಾರತದಲ್ಲಿ 26 ಗ್ರೀನ್ ಎಕ್ಸ್ಪ್ರೆಸ್ ವೇ ರೆಡಿ ಆಗ್ತಾ ಇದೆ ಡೆಲ್ಲಿಯಿಂದ ದೆಹರುದನ್ ಗೆ ಹೋಗೋದಕ್ಕೆ ಕೇವಲ 2 ಗಂಟೆ ಡೆಲ್ಲಿಯಿಂದ ಹರಿದ್ವಾರಕ್ಕೆ 2 ಗಂಟೆ ಡೆಲ್ಲಿಯಿಂದ ಜೈಪುರ್ಗೆ 2 ಗಂಟೆ ಡೆಲ್ಲಿಯಿಂದ ಚಂಡೀಗಢ್ಗೆ 2.5 ಗಂಟೆ ಡೆಲ್ಲಿಯಿಂದ ಅಮೃತಸರ್ಗೆ 4 ಗಂಟೆ ಡೆಲ್ಲಿಯಿಂದ ಕಟ್ರಾಗೆ ಕೇವಲ 6 ಗಂಟೆ ಡೆಲ್ಲಿಯಿಂದ ಶ್ರೀನಗರಕ್ಕೆ 8 ಗಂಟೆ ಡೆಲ್ಲಿಯಿಂದ ಮುಂಬೈಗೆ 12 ಗಂಟೆ ಚೆನ್ನೈಯಿಂದ ಬೆಂಗಳೂರಿಗೆ ಬರೋದಕ್ಕೆ ಕೇವಲ 2 ಗಂಟೆ ಲಕ್ನೌನಿಂದ ಖಾನಾಪುರ್ಗೆ ಕೇವಲ 35 ನಿಮಿಷ ಡೆಲ್ಲಿಯಿಂದ ಮೆಹರೂದ್ಗೆ ಕೇವಲ 1 ಗಂಟೆ ಆಲ್ರೆಡಿ ರೆಡಿ ಆಗಿದೆ ಫ್ರೆಂಡ್ಸ್ ನಮ್ಮ ಭಾರತದಲ್ಲಿ ರೋಡ್ ಕನೆಕ್ಟಿವಿಟಿ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಇದರಿಂದ ನಮ್ಮ ಭಾರತದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ತುಂಬಾನೇ ಉಪಯೋಗ ಆಗತ್ತೆ ಹಾಗೆ ಟ್ರಾನ್ಸ್ಪೋರ್ಟೇಶನ್ ಮಾಡೋದಕ್ಕೂ ಕೂಡ ಇದು ತುಂಬಾನೇ ಉಪಯೋಗ ಆಗತ್ತೆ ಹಾಗೆ ಸ್ನೇಹಿತರೆ ಇದರಿಂದ ನಮ್ಮ ದೇಶ ತುಂಬಾನೇ ಮುಂದುವರಿಯುತ್ತೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಎಲ್ಲಿಯೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ಕ್ಯಾಮ್ ಆಗತ್ತೆ ನಿಮ್ಮ ಜೊತೆಗೆ ಎಷ್ಟೊಂದು ಜನರಿಗೆ 80 ಲಕ್ಷದವರೆಗೂ ಸ್ಕ್ಯಾಮ್ ಆಗಿದೆ ನಾವು ಎಷ್ಟೊಂದು ಜಾಗದಲ್ಲಿ ಸಿಮ್ ಕಾರ್ಡ್ಸ್ ಅನ್ನ ತಗೋಬೇಕಾದ್ರೆ ಹೋಟೆಲ್ ಬುಕ್ಕಿಂಗ್ಸ್ ಅನ್ನ ಮಾಡಬೇಕಾದ್ರೆ ಇನ್ನು ಬೇರೆ ಬೇರೆ ಜಾಗದಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡಬೇಕಾಗತ್ತೆ ತೋರಿಸಬೇಕಾಗತ್ತೆ ಸಬ್ಮಿಟ್ ಮಾಡಬೇಕಾಗತ್ತೆ ಅವಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಯೂಸ್ ಮಾಡಿಕೊಂಡು ಸ್ಕ್ಯಾಮ್ ಮಾಡ್ತಾರೆ ಅದಕ್ಕೆ ನೀವು ಏನ್ ಮಾಡಬೇಕು ಗೊತ್ತಾ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಅದಕ್ಕೆ ನಾವು ಮೈ ಆಧಾರ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಡೂ ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್ ಕಾರ್ಡ್ ಅಂತ ಅದನ್ನ ಕ್ಲಿಕ್ ಮಾಡಿ ಆನಂತರ ಒಂದು OTP ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಗೆ ಅದನ್ನ ಎಂಟರ್ ಮಾಡಿ ನಂತರ PDF ಫಾರ್ಮೆಟ್ ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬರುತ್ತೆ ಅದನ್ನ ಓಪನ್ ಮಾಡೋದಕ್ಕೆ ನೀವು ನಿಮ್ಮ ಹೆಸರಿನ ಮೊದಲನೇ 4 ಅಕ್ಷರವನ್ನ ಹಾಕಬೇಕು ಅದು ಕೂಡ ಕ್ಯಾಪಿಟಲ್ ನಲ್ಲಿ ಇರಬೇಕು ಮತ್ತು ನಿಮ್ಮ ಬರ್ತ್ ಇಯರ್ ಅನ್ನ ಹಾಕಬೇಕು ಅದು ನಿಮ್ಮ ಪಾಸ್ವರ್ಡ್ ಅವಾಗ ನಿಮ್ಮ ಮಾಸ್ಕ್ಡ್ ಆಧಾರ್ ಕಾರ್ಡ್ PDF ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ 12-ಡಿಜಿಟ್ ನಂಬರ್ಸ್ ನಲ್ಲಿ ಕೇವಲ ಲಾಸ್ಟ್ 4 ಡಿಜಿಟ್ ನಂಬರ್ಸ್ ಮಾತ್ರ ಇರುತ್ತೆ ಅವಾಗ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಸೇಫ್ ಆಗಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಫ್ಯಾಮಿಲೀಸ್ ಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಫ್ರೆಂಡ್ಸ್.